ಅಂತ ಹೇಳಿದ್ರು. ಅವರ ಈ ನಡವಳಿಕೆಯ ಫಲಾನುಭವಿಗಳು ನಾನು ಮತ್ತು ಅಶೋಕ್. ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಒಂದು ಅಟ್ಟಹಾಸ. ಅವ್ರದೇ ಸ್ವಂತ ಇಡೀ ಬೆಂಗಳೂರಲ್ಲಿ ಎಲ್ಲೂ ಕ್ಲಬ್ ನಡೀದೇ ಇದ್ರು ಕೂಡ ಅವ್ರ ಕಟ್ಟದಲ್ಲಿ ಕ್ಲಬ್ ನಡೆಯುತ್ತೆ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾತ್ರಿ 11:00 ಮನೆಯಲ್ಲೇ ಇದ್ದಾರೆ. ಇದು ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಕ್ಕಾಗಿಲ್ಲ? ಬಹಳ ಸಿಂಪಲ್. ಇದು ಮನೆ ಒಳಗಡೆ ಇದ್ದಾರೆ. ಮನೆ ಒಳಗಡೆಯಿಂದ ಯಾರು ಬೇಕೋ ಅವ್ರಿಗೆಲ್ಲ ಫೋನ್ ಮಾಡಿ ಶಿಫಾರಸು ಮಾಡಿಸ್ತಾ ಇದ್ದಾರೆ. ಬೇರೆ ಪ್ರಶ್ನೆ, ಅರೆಸ್ಟ್ ಯಾಕೆ ಮಾಡಕ್ಕಾಗಲ್ಲ ಮನೆ ಒಳಗಡೆ ಇದ್ರು ಕೂಡ? ಇದು ಒಬ್ರು ಅವ್ರು ಹೇಳಿದ್ರು, ಆ ಪದಗಳು ಹೇಳಕ್ಕಾಗಲ್ಲ ನನಗೆ. ಮನೆ ಗೋಪಾಲಯ್ಯನಂತವ್ರಿಗೆ ಒಂದು ಒಂದು ಬೆದರಿಕೆ ಬಂದು ಇಲ್ಲಿ ಉಲ್ಲೇಖ ಮಾಡಬೇಕು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಇಮ್ಯಾಜಿನ್ ದ ವೇ ಹಿ ಮಸ್ಟ್ ಹ್ಯಾವ್ ಅಡ್ರೆಸ್. ಸೊ ಅದಕ್ಕೋಸ್ಕರ ತಾವು ಎಲ್ಲರದು ಕೂಡ ರಕ್ಷಣೆಗೆ ಬಂದು ಕೂಡಲೇ ಸೂಚನೆ ಕೊಡಿ ಸರ್ಕಾರ ಅಧ್ಯಕ್ಷ. ಒಂದು ನಿಮಿಷ ಹೇಳ್ತೇನೆ ಅಶೋಕ್. ಈಗ ನಮ್ ಸರ್ಕಾರ ಇದ್ದಾಗಲೂ ಇಡೀ ಬೆಂಗಳೂರಿನಲ್ಲಿ ಇದ್ದಂತ ಕ್ಲಬ್ ಮತ್ತು ಕ್ಯಾಶಿನೋಗಳನ್ನು ಬಂದ್ ಮಾಡಿಸಿತ್ತು. ಅಲ್ಲಿ ನಡೆದ್ರೆ ಲೋಕಲ್ ಪೊಲೀಸ್ ಅಧಿಕಾರಿಯ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಆದೇಶ ಕೂಡ ಮಾಡಿತ್ತು, ಎಲ್ಲ ಬಂದ್ ಆಗಿತ್ತು. ಇವತ್ತು ಗೋಪಾಲಯ್ಯನವರು ಹೇಳ್ತಾರೆ ಬಸವೇಶ್ವರ ನಗರ ವ್ಯಾಪ್ತಿಯಲ್ಲಿ ಈ ಮನುಷ್ಯನ ಕ್ಲಬ್ ನಡೀತಾ ಇದೆ ಅಂತ. ಈ ಇಲ್ಲಿಗಲ್ ದಂಧೆ ಮಾಡಿಕೊಂಡು ಸಾಕಷ್ಟು ಹಣವನ್ನು ಗಳಿಸಿ ಇವರು ಮಾಡಬಾರದು ಮಾಡ್ತಾ ಇದ್ದಾರೆ. ದುಷ್ಟಶಕ್ತಿಗಳನ್ನು ಬೆಳೆಸಿಕೊಂಡು ಇವತ್ತು ಒಬ್ಬ ಗೋಪಾಲಯ್ಯನವರು ಬಹಳ ಸಜ್ಜನ ಮನುಷ್ಯ. ಅವರು ಯಾರು ನಮ್ಗೆ ಯಾರು ಹೇಳಿದ್ರೆ ತಿರುಗಿ ಹೇಳ್ತೀವಿ, ಕಪಾಳ ಕೊಡಿತೀವಿ ಅಂತೀವಿ, ಇನ್ನೇನು ಮಾಡ್ತೀವಿ. ಅವ್ರು ಅದನ್ನು ಹೇಳಲಿಕ್ಕಿಲ್ಲ. ಆ ರೀತಿಯ ವ್ಯಕ್ತಿತ್ವದ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಮಾತಾಡ್ತಾನೆ, ಕೊಲೆ ಬೆದರಿಕೆ ಆಗ್ತಾನೆ, ಅಶೋಕ್ ಅಂತವರಿಗೆ ಆಗ್ತಾನೆ, ಸುರೇಶ್ ಕುಮಾರ್ ನಾನು ಕೂಡ ಅದರ ಫಲಾನುಭವಿ ಅಂತ ಹೇಳ್ತಾರೆ ಅಂದ್ರೆ ಇಡೀ ಸದನ ಸರ್ ನಾವು ಅವ್ರ ಜೊತೆ. ಒಂದ್ ನಿಮಿಷ ಸರ್, ಬಹಳ ಗಂಭೀರವಾದ ವಿಷಯ ಸರ್. ಇಲ್ಲ, ಈಗ ಇಡೀ ಸದನ ಆಯ್ತು ಒಕ್ಕೋರ್ಲಿಂದ ಒಬ್ಬ ಶಾಸಕನ ಈ ಅಸಹಾಯಕತೆಗೆ ಮತ್ತು ಒಬ್ಬ ಶಾಸಕನಿಗೆ ಹಿಂಗಾಗ್ತದೆ ಅಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ, ಅಮಾಯಕ ಜನರ ಮೇಲೆ ಏನಾಗ್ತಾ ಇದೆ, ಇದನ್ನು ನಾವು ಯೋಚನೆ ಮಾಡಿಕೊಂಡ್ರೆ ಭಯ ಆಗತ್ತೆ. ಇಂಥ ದುಷ್ಟಶಕ್ತಿಗಳನ್ನ ಪಕ್ಷ ಪಂಗಡ ಅಲ್ಲ ಸರ್, ಎಲ್ಲ ಪಕ್ಷಗಳನ್ನು ನಾವೆಲ್ಲ ಒಟ್ಟಿಗೆ ಇರೋಣ, ಅದರಲ್ಲೇನು ತೊಂದರೆ ಇಲ್ಲ. ಆದ್ರೆ ಇಂಥ ಶಕ್ತಿಗಳನ್ನು ಬಳಸಿಕೊಂಡು ನಾವು ಪಕ್ಷ ಬೆಳೆಸಿದ್ರೆ ಅದ್ರ ಅರ್ಥವೇ ಇಲ್ಲ. ಆದ್ರಿಂದ ಇವರನ್ನ ಇಷ್ಟೊತ್ತು ಅರೆಸ್ಟ್ ಮಾಡದೇ ಇರುವಂತಹದ್ದು ಪೊಲೀಸರ ಅಸಹಾಯಕತೆ ಯಾಕೆ ಆಗ್ತಾ ಇದೆ ಅಂತ ನಮ್ ಕ್ಲಾರಿಫಿಕೇಶನ್ ಬೇಕು. ಜನ ಹೇಳಿರ್ತಾರೆ ಇದನ್ನ, ಅವರಿಗೆ ಇವತ್ತು ರಕ್ಷಣೆ ಇಲ್ಲ ಅಂತ ಉತ್ತರ ಕೊಡ್ತಾರೆ. ಹಾಗಾಗಿ ತಕ್ಷಣ ಅವನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಸನ್ಮಾನ್ಯ ಅಧ್ಯಕ್ಷರೇ.